ಏಸು ಕ್ರಿಸ್ತರನ್ನು ಪ್ರೀತಿಸುವ ನನ್ನ ಪ್ರಿಯ ದೇವರ ಮಕ್ಕಳೇ, ತ್ರಿಕಾಲದಲ್ಲಿಯೂ ಅಂಬಲಿಸುತ್ತಾ ಮೂರಾವರ್ತಿ ಪ್ರಾರ್ಥಿಸಿದ ದಾನಿಯೇಲನು ಕೀರ್ತನೆಗಾರನು ದಿನವೆಲ್ಲ ನಾನು ಪ್ರಾರ್ಥಿಸುತ್ತಿರುವೆನು ಎಂಬುದಾಗಿ ಹೇಳುವಂತೆ, ಈ ದಿನ ನೀವು ಈ ಸಾಯಂಕಾಲ ಪ್ರಾರ್ಥನೆಯನ್ನು ಆರಿಸಿಕೊಂಡಿದ್ದೀರಿ. ಪ್ರೀತಿ ಸ್ವರೂಪನು, ಪ್ರಾರ್ಥನೆಗಳನ್ನು ಕೇಳುವವನು ಉತ್ತರಿಸುವವನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯಲ್ಲಿ ಸೇರಿ ನನ್ನೊಡನೆ ಪ್ರಾರ್ಥಿಸಿರಿ, ನಂಬಿರಿ, ಮತ್ತೆ ಮತ್ತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ದೈವಿಕವಾದ ಪ್ರಸನ್ನತೆ ನಿಮ್ಮ ಹೃದಯಗಳನ್ನು ಹೊಕ್ಕಲಿ. ನಿಮ್ಮೊಡನೆ ಈ ಪ್ರಾರ್ಥನೆಯು ಮಾತಾಡಿ ನಿಮ್ಮನ್ನು ಸಂತುಷ್ಟಿಗೊಳಿಸಲಿ. ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಾವು ನಂಬಿಕೆ ನಿರೀಕ್ಷೆಯಿಂದ ಪ್ರಾರ್ಥನೆಗಳಿಗೆ ಉತ್ತರಿಸುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ತಂದೆಯಾದ ದೇವರೇ, ಪ್ರಾರ್ಥಿಸುವ ಮುಂಚೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕೆಂದು ಸತ್ಯವೇದವು ಹೇಳುವಂತೆ, ಇಗೋ ನಿನ್ನ ಮಗುವಾಗಿರುವ ನಾನು ನಿನ್ನ ದೈವಿಕ ಪ್ರಸನ್ನತೆಯಲ್ಲಿ ನನ್ನ ಸಕಲ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುತ್ತೇನೆ. ಅಪ್ಪ, ತಿಳಿದು ತಿಳಿಯದೆ, ಜ್ಞಾನದಿಂದ ಅಜ್ಞಾನದಿಂದ ಮಾಡಿದ ಪ್ರತಿ ತಪ್ಪುಗಳನ್ನು ನಿನ್ನ ಬಳಿ ಅರಿಕೆ ಮಾಡುತ್ತೇನೆ. ನನ್ನನ್ನು ನನ್ನ ಪಾಪಗಳಿಂದ ವಿಮೋಚಿಸಿ ತೊಳೆದು ಶುದ್ಧೀಕರಣ ಮಾಡು. ಯಾರ ಬಳಿಯಾದರೂ ಕೆಟ್ಟದಾಗಿ ನಡೆದುಕೊಂಡಿದ್ದರೆ ಕ್ಷಮಿಸು. ಯಾರ ಮೇಲಾದರೂ ಕೋಪಗೊಂಡಿದ್ದರೆ ಕ್ಷಮಿಸು. ನನ್ನ ಮಾತಿನಿಂದಾಗಲಿ, ನಡೆಯಿಂದಾಗಲಿ, ನೋಟದಿಂದಾಗಲಿ, ಆಲೋಚನೆಯಿಂದಾಗಲಿ, ಭಾವನೆಯಿಂದಾಗಲಿ ಪಾಪ ಮಾಡಿದ್ದರೆ ನನ್ನನ್ನು ದಯಮಾಡಿ ಕ್ಷಮಿಸು ತಂದೆಯೇ. ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನು ನನಗೆ ಹತ್ತಿರ ಇರುವುದಕ್ಕಾಗಿ ನಿನಗೆ ವಂದನೆಗಳು. ಈ ಸಾಯಂಕಾಲ ಪ್ರಾರ್ಥನೆಯಲ್ಲಿ ಇಷ್ಟಪಡುವ ಪ್ರಾರ್ಥಿಸುವ ನನ್ನ ಮನಸ್ಸನ್ನು ನಿನಗೆ ಕೊಡುತ್ತೇನೆ. ನನ್ನ ಪ್ರೀತಿಯ ಯೇಸುವೆ, ಮತ್ತೊಂದು ದಿನವನ್ನು ನನ್ನ ಜೀವಿತದಲ್ಲಿ ಸೇರಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಎಷ್ಟೋ ಜನರು ಈ ದಿನವನ್ನು ಕಾಣದೇ ಹೋಗಿದ್ದಾರೆ. ಇನ್ನೂ ಮಾನಸಿಕವಾಗಿ, ಶಾರೀರಿಕವಾಗಿ ಹಾಸಿಗೆಗಳಲ್ಲಿಯೂ ಆಸ್ಪತ್ರೆಗಳಲ್ಲಿಯೂ ಕುಗ್ಗಿ ಹೋಗಿ ಮಾನಸಿಕವಾಗಿ ತೊಂದರೆಗೊಳಗಾಗಿದ್ದಾರೆ. ನನ್ನನ್ನು ಕಾಪಾಡಿದ ನಿನ್ನ ಕೃಪೆಗಾಗಿ ನಿನಗೆ ಮಹಿಮೆ. ಅಪ್ಪ ತಂದೆಯೇ, ನೀನು ಮಾತ್ರವೇ ನನ್ನ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳಿಗೆ ಯೋಗ್ಯನು. ತಂದೆಯೇ, ನನ್ನ ಪರಿಪೂರ್ಣ ನಿರೀಕ್ಷೆ ಭರವಸೆ ನಿನ್ನಲ್ಲಿಯೇ. ಈ ದಿನ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ನಿನ್ನ ಕೃಪೆಯಿಂದ ನನ್ನನ್ನು ತುಂಬಿಸಿ, ನಿನ್ನಂಗೈಯಲ್ಲಿ ನನ್ನನ್ನು ಚಿತ್ರಿಸಿ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ನನ್ನನ್ನು ಮರೆಮಾಚಿದ್ದಕ್ಕಾಗಿ ನಿನಗೆ ವಂದನೆಗಳು. ನನ್ನ ಎಲ್ಲ ಕಳವಳ, ಕಣ್ಣೀರು, ವೇದನೆ, ಕೊರತೆಗಳು, ಸಮಸ್ಯೆಗಳು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ. ಯಾಕೆಂದರೆ ನೀನು ನನ್ನ ಪ್ರಾರ್ಥನೆಯನ್ನು ಕೇಳುವ ಆತನು. ನನ್ನಲ್ಲಿ ಇರುವವನು ನೀನು, ನನಗೆ ಸಹಾಯ ಮಾಡುವವನು ನೀನು. ನನ್ನಲ್ಲಿ ಪಾಪವಿದ್ದರೆ, ನಿನಗೆ ವಿರುದ್ಧವಾಗಿ ನಾನೇನಾದರೂ ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ ಮರೆತು ಅಪ್ಪ ನನ್ನನ್ನು ನಿನ್ನ ಮಗಳಾಗಿ, ಮಗನಾಗಿ ಮಾರ್ಪಡಿಸು. ದಯೆಯುಳ್ಳ ದೇವರೇ, ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಕರುಣಿಸಿ, ಕಷ್ಟಗಳ ಮಧ್ಯದಲ್ಲಿಯೂ ಕೈಬಿಡದೆ ನಮ್ಮನ್ನಾದರಿಸಿ ಅಪ್ಪ, ನಿನ್ನ ಕೃಪೆಯಿಂದ ನೀನು ನಡೆಸಿದ ವಿಧಕ್ಕಾಗಿ ನಿನಗೆ ವಂದನೆಗಳು. ನಿನ್ನ ನಿರಂತರವಾದಂಥ ಕೃಪೆ ಕರುಣೆಗಾಗಿ ನಿನಗೆ ಸ್ತುತಿ ಸ್ತೋತ್ರಗಳು. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಸಕಲವನ್ನು ಮಾಡಲು ನಾನು ಬಲಗೊಂಡಿದ್ದೇನೆ. ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡುವಂತೆ ನನಗೆ ಸಹಾಯ ಮಾಡು. ನನ್ನ ಕುಟುಂಬ, ನನ್ನ ಜೊತೆಗಾರರು, ನಾನು ಪ್ರೀತಿಸುವವರನ್ನು, ನನ್ನನ್ನು ಪ್ರೀತಿಸುವವರನ್ನು ಈ ದಿನ ಸುರಕ್ಷಿತವಾಗಿ ಇಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು. ಯಾವುದೇ ಪರಿಸ್ಥಿತಿಗಳಲ್ಲದರೂ ನಾನು ನಿನ್ನನ್ನು ಅಗಲಿ ಹೋಗುವುದಿಲ್ಲ.
ಕೈಬಿಡುವುದಿಲ್ಲ ಎಂದು ಹೇಳಿದ್ದೆ. ಅದರಂತೆ ಈ ದಿನ ಇಲ್ಲಿಯವರೆಗೂ ನನ್ನನ್ನು, ನನ್ನ ಕುಟುಂಬವನ್ನು, ನಾನು ಹೋಗುವಾಗಲೂ ಬರುವಾಗಲೂ, ನನ್ನ ಕೆಲಸದಲ್ಲಿಯೂ, ನನ್ನ ಆಲೋಚನೆಯಲ್ಲಿಯೂ, ನನ್ನ ಕುಟುಂಬದೊಂದಿಗೆ ನನ್ನೊಟ್ಟಿಗೆ ಇದ್ದು ನನ್ನನ್ನು ಕಾದಿದ್ದಿ ನಡೆಸಿದ್ದಿ, ನಿನಗೆ ವಂದನೆಗಳು. ನಿನ್ನ ವಾಕ್ಯಗಳು ನನಗೆ ಧೈರ್ಯ ಕೊಡುತ್ತವೆ. ನಿನ್ನ ಸಮ್ಮುಖ ನನಗೆ ಆದರಣೆ ಕೊಡುತ್ತದೆ. ತಂದೆಯೇ, ಈ ಪ್ರಾರ್ಥನೆ ಮಾಡುತ್ತಿರುವ ನನ್ನ ಎಲ್ಲ ಅಂತರಿಂದ್ರಿಯಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ. ನನಗೂ ನಮ್ಮ ಒಬ್ಬೊಬ್ಬರಿಗೂ ಸಮಾಧಾನಕರವಾದಂಥ ನಿದ್ರೆಯನ್ನು ಈ ಬರುವ ರಾತ್ರಿಯಲ್ಲಿ ಒದಗಿಸಿಕೊಡುತ್ತೀ ಎಂದು ಯೇಸುವಿನ ನಾಮದಲ್ಲಿ ನಂಬುತ್ತೇನೆ. ಯೇಸುವಿನ ಸರ್ವಶಕ್ತ ನಾಮದಲ್ಲಿ ನಾನು ಅಪ್ಪಣೆ ಇಡುತ್ತೇನೆ. ಅಪ್ಪ, ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುವ ಪ್ರತಿಯೊಂದು ವ್ಯಕ್ತಿಯ ತಲೆಯಿಂದ ಪಾದದವರೆಗಿನ ಎಲ್ಲ ಅಂಗಾಂಗಗಳನ್ನು ಪುನರುಜ್ಜೀವಗೊಳಿಸು. ಶರೀರ, ಮನಸ್ಸು, ಆಲೋಚನೆಗಳು, ಭಾವನೆಗಳನ್ನು ತೊಳೆದು ವಸತು ಮಾಡು. ಈಗಲೇ ಇವರನ್ನು ತೊಳೆ. ನಮ್ಮನ್ನು ಪ್ರೀತಿಸುವ ದೇವರು ನೀನು. ಉತ್ತಮವಾದದ್ದನ್ನೇ ನಾನು ನಿಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದಾತನು ನೀನಾಗಿದ್ದೆ. ನಿನ್ನಲ್ಲಿ ನಾವು ಸಂತೋಷಿಸುತ್ತೇನೆ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವ, ಪ್ರಾರ್ಥಿಸುತ್ತಿರುವ ಪ್ರಿಯ ದೇವ ಮಕ್ಕಳನ್ನು ಎಲ್ಲ ಕೇಡಿನಿಂದ ತಪ್ಪಿಸಿದ್ದಿ, ಸುರಕ್ಷಿತವಾಗಿ ಇಟ್ಟಿದ್ದಿ. ನಿನ್ನ ದೇವದೂತರುಗಳನ್ನು ಕಳುಹಿಸಿ ಬಲಪಡಿಸಿ ನಮ್ಮ ಭಿನ್ನಹಗಳನ್ನು ಕೇಳಿ ಅಪ್ಪ ಈಗಲೂ ನಮ್ಮ ಜೊತೆಯಲ್ಲಿ ಇದ್ದಿ. ನಿನಗೆ ವಂದನೆಗಳು. ಎಲ್ಲ ವಿಧವಾದ ಅಪಘಾತಗಳಿಂದಲೂ, ಕೊರತೆಗಳಿಂದಲೂ, ಕೇಡಿನಿಂದಲೂ, ಶತ್ರು ಕಾಟದಿಂದಲೂ, ಸೈತಾನನ ಕೈಯಿಂದ ನಮ್ಮನ್ನು ಕಾದಿರಿ. ನಿಮಗೆ ವಂದನೆಗಳು, ಸ್ತೋತ್ರಗಳು. ನನ್ನೊಡನೆ ಈ ದಿನವೆಲ್ಲ ನಡೆದಿದ್ದಕ್ಕಾಗಿ ನಿನಗೆ ಥ್ಯಾಂಕ್ ಯು. ನನ್ನನ್ನು ಕರೆದು ಪ್ರೀತಿಸಿ ನಡೆಸಿದ ನಿನ್ನ ಕಾರ್ಯವನ್ನು ಪರಿಪೂರ್ಣಗೊಳಿಸು. ನಾನೇ ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ಇರುತ್ತೇನೆ ಎಂದು ಮಾತು ಕೊಟ್ಟಿದ್ದೀಯ. ನಿನ್ನಂಥ ದೇವರು ಯಾರೂ ಇಲ್ಲಪ್ಪ. ನೀನು ನನ್ನನ್ನು ಕರೆದುಕೊಂಡು, ನನ್ನನ್ನು ನಡೆಸಿಕೊಂಡು, ನನ್ನನ್ನು ಪ್ರೀತಿಸಿ, ನಿನ್ನ ಅಂಗೈಯಲ್ಲಿ ಚಿತ್ರಿಸಿ ನನ್ನನ್ನು ನೀನು ಆರಿಸಿಕೊಂಡಿದ್ದೀಯ. ನೀನಿರುವಾಗ ನಾನು ಯಾವುದಕ್ಕೂ ಭಯಪಡುವುದಿಲ್ಲ, ಹಂಜುವುದಿಲ್ಲ, ಹೆದರುವುದಿಲ್ಲ. ಯಾಕೆಂದರೆ ನೀನೇ ನನ್ನ ಸಂಗಡ, ನನ್ನ ನೆರಳಿನೋಪಾದಿಯಲ್ಲಿ ಇರುವಂಥವನು ಆಗಿದ್ದಿ. ನನ್ನನ್ನು ಎಲ್ಲ ಪಾಪದಿಂದ, ಕೆಟ್ಟತನದಿಂದ ದೂರ ಇರುವಂತೆ ಮಾಡುತ್ತಿದ್ದಿ. ನಿನ್ನ ವಾಕ್ಯದಿಂದಲೂ, ಪ್ರಾರ್ಥನೆಯಿಂದಲೂ ನನ್ನನ್ನು ಪರಿಶುದ್ಧಗೊಳಿಸುತ್ತಿದ್ದಿ. ನಿನಗೆ ವಂದನೆಗಳು. ಭೂಲೋಕದಿಂದ ಹಿಡಿದು ಪರಲೋಕದವರೆಗೂ ನಡೆಸುತ್ತೇನೆ ಎಂದು ಮಾತು ಕೊಟ್ಟಿದ್ದಿ. ನನಗಿಂತ ಎಷ್ಟೋ ಜನರು ಹೀನರಿದ್ದಾರೆ, ಕಷ್ಟಪಡುವವರಿದ್ದಾರೆ, ಬಲಹೀನರಿದ್ದಾರೆ, ರೋಗಿಗಳಿದ್ದಾರೆ, ಮಾನಸಿಕವಾಗಿ ಕುಗ್ಗಿ ಹೋದವರಿದ್ದಾರೆ. ಅಪ್ಪ, ಅನೇಕ ಸಮಸ್ಯೆಗಳಿಂದ ತೊಳಲಿ ಬಳಲಿ ಹೋದವರು ಇದ್ದಾರೆ. ನನ್ನನ್ನಾದರೂ ಈ ದಿನ ಅಪ್ಪ ಇಲ್ಲಿಯವರೆಗೂ ನಡೆಸಿದ ನಿನ್ನ ಮಹಾಕೃಪೆಗಾಗಿ ನಿನಗೆ ವಂದನೆಗಳು. ಬರುವ ದಿನಮಾನಗಳಲ್ಲಿ ನಿನ್ನ ಪರಲೋಕದ ಆಶೀರ್ವಾದಗಳನ್ನು ಅನುಭವಿಸುವ ಆ ಪ್ರಸನ್ನತೆ ನನಗೆ ಕೊಡು. ನಿನಗೆ ಮೆಚ್ಚುಗೆಯಾಗಿ ನಡೆದು ನಿನ್ನ ಚಿತ್ತವನ್ನು ಅರಿತುಕೊಂಡು ನಿನ್ನ ವಾಕ್ಯದಂತೆ ನಡೆದುಕೊಂಡು ನೀನು ತೋರಿದ ನಿನ್ನ ಸಹಾಯದ ಮಾರ್ಗದಲ್ಲಿ ನೀನು ಹೇಳುವಂತೆ ನಾನು ನಡೆಯುವುದಕ್ಕೆ ನಾನು ಸಿದ್ಧನಿದ್ದೇನೆ, ಸಿದ್ಧಳಿದ್ದೇನೆ. ನನಗೆ ಸಹಾಯ ಮಾಡು. ದಯಮಾಡಿ ನನ್ನಲ್ಲಿ ಬಂದು ನನ್ನ ಭಯ, ನನ್ನ ಆತಂಕ, ನನ್ನ ರೋಗ, ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಕಣ್ಣೀರಿನ ಸಮಸ್ಯೆ, ವೇದನೆ, ಹೇಳಿಕೊಳ್ಳಲಾಗದ ಸಮಸ್ಯೆಗಳನ್ನು ನೀವು ಮಾತ್ರವೇ ತೆಗೆದುಹಾಕಲಿಕ್ಕೆ ಸಾಧ್ಯ. ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ನನ್ನನ್ನು ತುಂಬಿರಿ ದೇವ. ಖಂಡಿತವಾಗಿಯೂ ನೀನು ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುತ್ತೀ ಎಂದು ವಾಗ್ದಾನ ಮಾಡಿರುವೆ. ನಾನು ನಂಬುತ್ತೇನೆ, ಅದಕ್ಕಾಗಿ ಕಾಯುತ್ತೇನೆ. ಇಂದು ಅಲ್ಲದೇ ಇದ್ದರೂ, ನಾಳೆ, ಈ ವರ್ಷ ಇಲ್ಲದೇ ಇದ್ದರೂ ಮುಂದಿನ ವರ್ಷ ಖಂಡಿತ ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ನೀನು ಸಕಲವೂ ಒಳ್ಳೆಯದನ್ನೇ ಮಾಡುತ್ತಿ. ನಿನಗೆ ಇಷ್ಟವಿಲ್ಲದ ಹಾಗೆ, ನಾನು ನಿನ್ನಿಂದ ದೂರ ಹೋಗದ ಹಾಗೆ
ನನಗೆ ಸಹಾಯ ಮಾಡು, ನಿನ್ನ ಪರಿಶುದ್ಧಾತ್ಮ ಶಕ್ತಿಯಿಂದ ನನ್ನನ್ನು ತುಂಬಿಸು. ನನ್ನ ಪರಮ ತಂದೆಯೇ, ನೀನು ನನಗೆ ನಂಬಿಗಸ್ತನಾದ ದೇವರು. ನೀನು ಕಲಿಸಿದ, ನೀನು ತೋರಿಸಿದ, ನೀನು ಹೇಳಿದ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನಪ್ಪ. ನನ್ನ ಜೀವಿತದಲ್ಲಿ ಬದಲಾವಣೆ ತಂದುಕೊಡು, ನನ್ನ ಕುಟುಂಬದಲ್ಲಿ ಬದಲಾವಣೆ ತಂದುಕೊಡು, ನನ್ನವರಲ್ಲಿ ಬದಲಾವಣೆ ಕೊಡು, ನಾನು ಪ್ರೀತಿಸುವವರಲ್ಲಿ ಬದಲಾವಣೆ ಕೊಡು, ನನ್ನ ಜೀವಿತದಲ್ಲಿ ಬದಲಾವಣೆ ಕೊಡು. ನಾನು ಪ್ರಾರ್ಥಿಸುತ್ತೇನೆ, ಈ ದಿನ ನೀನು ಮಾಡಿದ ಎಲ್ಲ ಉಪಕಾರಗಳಿಗೆ ನಿನಗೆ ನನ್ನ ಕೋಟಿ 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 ವಂದನೆಗಳು ದೇವಾ. ನಿನಗೆ ನನ್ನಲ್ಲಿ ಕೊಡಲಿಕ್ಕೆ ಬೇರೆ ಏನೂ ಇಲ್ಲಪ್ಪ. ಸ್ತುತಿ ಸ್ತೋತ್ರಗಳೆಂಬ ಯಜ್ಞವನ್ನು ನಾನು ನಿನಗೆ ಸಮರ್ಪಿಸುತ್ತೇನೆ, ನನ್ನನ್ನೇ ಸಜೀವ ಯಜ್ಞವಾಗಿ ನಿನಗೆ ಕೊಡುತ್ತೇನೆ. ಕರ್ತನೇ, ನನ್ನನ್ನು ಸ್ವೀಕರಿಸು, ಅದ್ದಿಗೆ ಬರುವಂತೆ ನನಗೆ ಯೌವನವನ್ನು ಬರಮಾಡು, ನನ್ನ ದೇಹದ ಎಲ್ಲ ನಿಶಕ್ತಿಯನ್ನು ನೀಗಿಸು, ಮನಸ್ಸಿನಲ್ಲಿ ಆದ ಗಾಯಗಳನ್ನು ವಾಸಿ ಮಾಡು. ನಿನಗಾಗಿ ನಾನು ಜೀವಿಸುತ್ತೇನೆ, ನಿನ್ನನ್ನೇ ನಾನು ಪ್ರೀತಿಸುತ್ತೇನೆ, ನಿನ್ನ ಪಾದದಲ್ಲಿ ನಾನು ಅಂಗಲಾಚುತ್ತೇನೆ. ನೀನು ನನ್ನನ್ನು ಪ್ರೀತಿಸುತ್ತಿ ನೀನೆಂದಿಗೂ ನನ್ನನ್ನು ಕೈಬಿಡುವುದಿಲ್ಲ ಎಂದು ನನಗೆ ಗೊತ್ತು. ಇಲ್ಲಿಯವರೆಗೆ ನಡೆಸಿದ ನೀನು ನಂಬಿಗಸ್ತನು, ಇನ್ನು ಮುಂದೆಯೂ ನೀನು ನಂಬಿಗಸ್ತನಾದ ದೇವರು. ನಿನಗೆ ವಂದನೆ. ಈ ದಿನ ಮುಂಜಾನೆಯಿಂದ ಸಾಯಂಕಾಲದವರೆಗೂ ನನ್ನನ್ನು ನಡೆಸಿದ್ದೆ, ರಾತ್ರಿಯಲ್ಲಿಯೂ ನಡೆಸುತ್ತಿ, ಇಲ್ಲಿಯವರೆಗೂ ನನ್ನ ಜೀವಿತದಲ್ಲಿ ಎಲ್ಲ ದಿನಗಳು ಕಷ್ಟದಲ್ಲಿಯೂ ಸುಖದಲ್ಲಿಯೂ ಜೊತೆಯಲ್ಲಿ ಇದ್ದಿ, ಇನ್ನು ಮುಂದೆಯೂ ನನ್ನ ಜೊತೆಯಲ್ಲಿ ನೀನಿರುತ್ತೆ. ನಿನಗೆ ವಂದನೆಗಳು ದೇವ. ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಕ್ಕಾಗಿ ನಿನಗೆ ವಂದನೆ. ನಿಶ್ಚಿಂತೆಯಾಗಿ ನಾನು ಹೋಗಿ ಮಲಗಲಿಕ್ಕೆ ಕೃಪೆ ತೋರಿಸು. ನಾಳೆಯ ದಿನವನ್ನು ನಾನು ಕಾಣುವಾಗ ಹೊಸ ಚೈತನ್ಯ, ಹೊಸ ಸಹಾಯ, ಹೊಸ ಆರೋಗ್ಯ, ಹೊಸ ಉತ್ಸಾಹ, ಹೊಸವಾದ ಆಶೀರ್ವಾದಗಳು ನನ್ನ, ನನ್ನ ಕುಟುಂಬದ, ನನ್ನ ಬಂಧುಗಳ, ನನ್ನನ್ನು ಪ್ರೀತಿಸುವವರ ಎಲ್ಲರ ಮೇಲೆ ಸುರಿಸುತ್ತಿ ಎಂಬುದಾಗಿ ನಂಬುತ್ತೇನೆ. ಎಲ್ಲ ಮಹಿಮೆ ನಿನಗೆ ದೇವ. ಅಪ್ಪ, ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಕ್ಕಾಗಿ ನಿನಗೆ ವಂದನೆ. ಇದು ನನ್ನ ಪ್ರಾರ್ಥನೆ, ಇದು ನನ್ನ ಜೀವಿತ ಅಪ್ಪ. ನಿನ್ನ ಮುಂದೆ ಕಣ್ಣೀರಿನಿಂದ ನಾನು ಹೇಳಿಕೊಳ್ಳುತ್ತಿದ್ದೇನೆ. ನನ್ನ ಕಣ್ಣೀರನ್ನು ಹೊರಿಸುವ ದೇವರು ನೀನು, ಅದಕ್ಕಾಗಿ ನಿನಗೆ ಸ್ತೋತ್ರ. ಕೈ ಹಿಡಿದು ನನ್ನನ್ನು ಅಪ್ಪಿಕೊಳ್ಳುವ ದೇವರು ನೀನು, ನಿನಗೆ ಸ್ತೋತ್ರ. ನಿನ್ನನ್ನು ನೋಡುವಾಗ ನಾನು ಭಯಪಡುವುದಿಲ್ಲ, ಬದಲಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. ಐ ಲವ್ ಯು ಜೀಸಸ್. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಯೇಸುವೆ. ನಿನ್ನ ಕೃಪೆಗಾಗಿ ವಂದನೆ, ನಿನ್ನ ದಯೆಗಾಗಿ ವಂದನೆ, ಇಲ್ಲಿವರೆಗೂ ನಡೆಸಿದ ನಿನ್ನ ಪ್ರೀತಿಗಾಗಿ ವಂದನೆ. ಇನ್ನೂ ಅದ್ಭುತವಾಗಿ ನಡೆಸುವ ದೇವರು ನೀನಾಗಿದ್ದಿ, ನಿನಗೆ ವಂದನೆ ಸ್ವಾಮಿ. ನೀನೇ ನನ್ನ ದೇವರು, ನಾನು ನಿನ್ನ ಪ್ರಿಯ ಮಗು, ನಾನು ನಿನ್ನ ಪ್ರಿಯ ಮಗುವು ಸ್ವಾಮಿ. ನಿನ್ನನ್ನು ನಾನು ಪ್ರೀತಿಸುತ್ತೇನೆ ಕರ್ತನೇ, ನಿನಗೆ ವಂದನೆ. ನಿನ್ನ ಈ ದೈವಿಕವಾದ ಪ್ರಸನ್ನತೆಗಾಗಿ ಸ್ತೋತ್ರ, ಈ ಪ್ರಾರ್ಥನೆಗಾಗಿ ಸ್ತೋತ್ರ. ಈ ಪ್ರಾರ್ಥನೆ ಅಪ್ಪ ನಾನು ಮಾಡುವಾಗ ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ನಿನ್ನ ಸಂತೋಷ, ಸಮಾಧಾನ, ಆಶೀರ್ವಾದಗಳನ್ನು ನನ್ನ ಈ ಪುಟ್ಟ ಹೃದಯದಲ್ಲಿ ಸೇರಿಸಿಕೊಡು. ನಾನು ಸಂತೋಷವಾಗಿ, ಸಂತೃಪ್ತಿಯಿಂದ, ಸಮಾಧಾನದಿಂದ ಇದ್ದು ನನ್ನ ಕುಟುಂಬವನ್ನು ಅದೇ ರೀತಿಯಲ್ಲಿ ನಡೆಸುವುದಕ್ಕೂ, ನನ್ನ ಸ್ನೇಹಿತರನ್ನು, ಬಂಧುಗಳನ್ನು, ನನ್ನ ನೆರೆಹೊರೆಯವರನ್ನು ಆರೇ ರೀತಿ ನಡೆಸಲು ನನ್ನನ್ನು ಉಪಯೋಗಿಸಿಕೋ. ಇಗೋ ನಿನ್ನ ದಾಸಿ, ಇಗೋ ನಿನ್ನ ಮಗನು, ಮಗಳು ನಾನೊಪ್ಪ. ನನ್ನನ್ನು ಪ್ರೀತಿಸುವ ದೇವರು ನೀನೊಪ್ಪ. ನಿನಗೆ ವಂದನೆ, ನಿನಗೆ ದಯ ಕರ್ತನೆ, ಕರುಣೆಯುಳ್ಳ ದೇವರೇ, ನಿನಗೆ ಧನ್ಯವಾದಗಳು, ನಿನಗೆ ಸ್ತೋತ್ರಗಳು, ವಂದನೆ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ವಂದನೆ. ಎಲ್ಲ ಸ್ತುತಿ ಸ್ತೋತ್ರಗಳನ್ನು, ಘನಮಾನ ಮಹಿಮೆಗಳನ್ನು ನಿನಗೆ ಮಾತ್ರ ಸಲ್ಲಿಸುತ್ತಾ, ನನ್ನಪ್ಪನು, ನನ್ನ ದೇವರು, ನನ್ನ ಸ್ವಾಮಿಯು, ನನ್ನ ಕರ್ತನು, ನನ್ನ ಒಡೆಯನು, ನನ್ನ ದೇವರೂ ಆಗಿರುವಂಥ ಯೇಸಪ್ಪನ ಮುದ್ದು ನಾಮದಲ್ಲಿ, ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.